ಅನೇಕ ಬಾರಿ ನಮ್ಮ ಆಶ್ರಯವು ಜೇಡರ ಬಲೆಯನ್ನು ಆದುಕೊಂಡಂತಿರುತ್ತದೆ ತೊಂದರೆಗಳು ಬಂದಾಗ ಅದು ನಮ್ಮನ್ನು ಹಿಡಿದುಕೊಳ್ಳುವುದಿಲ್ಲ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ ಯೋಭನ ಪುಸ್ತಕದ ಅಧ್ಯಯನವು ನಮಗೆ ಬಹು ಅಮೂಲ್ಯವಾದ ಸಂಗತಿಗಳನ್ನು ತಿಳಿಸುತ್ತದೆಯಲ್ಲವೇ ದೇವರಿಗೆ ಮಹಿಮೆಯಾಗಲಿ ಪ್ರಿಯರೇ ಯಥಾರ್ಥತೆ ಮುರಿದು ಬಿದ್ದಾಗ ಮಾನವನು ಸುಲಭವಾಗಿ ಸೈತಾನನ ಕೈಗೆ ಬೀಳುತ್ತಾನೆ ಯೋಬನ ಸ್ಥಿತಿ ಹಾಗೆ ಇದ್ದರೂ ಅವನು ಬೀಳಲಿಲ್ಲ ನಾವು ಹೇಗಿದ್ದೇವೆ ಬನ್ನಿರಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿ ತಿಳಿದುಕೊಳ್ಳೋಣ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು ಕರ್ತನಲ್ಲಿ ಪ್ರಿಯರೇ ವಾಕ್ಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ ಯೋಭನ ಪುಸ್ತಕ ಏಳನೇ ಅಧ್ಯಾಯ ಮೊದಲಿನ ಮೂರು ವಚನಗಳನ್ನು ಗಮನಿಸಿರಿ ಅಲ್ಲಿ ಹೀಗೆ ಬರುತ್ತದೆ ಭೂಲೋಕದಲ್ಲಿ ಮನುಷ್ಯನಿಗೆ ದುಡಿಯುವ ವಾಯ್ದೆಯುಂಟಲ್ಲವೇ ಅವನ ದಿನಗಳು ಕೂಲಿಯವನ ದಿನಗಳಂತೆ ಕಳೆಯುತ್ತವೆ ನಾನು ಸಂಜೆಯನ್ನು ಬಯಸುವ ದಾಸನಂತೆಯೂ ಕೂಲಿಯನ್ನು ನಿರೀಕ್ಷಿಸುವ ಆಳಿನಂತೆಯೂ ಇದ್ದೇನೆ ಬೇಸರಿಕೆಯ ಮಾಸಗಳು ಆಯಾಸದ ರಾತ್ರಿಗಳೂ ನನ್ನ ಪಾಲಿಗೆ ನೇಮಕವಾಗಿವೆ ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಯೋಬನಿಗೆ ಅವನ ದುಃಖದಿಂದಲೂ ನೋವಿನಿಂದಲೂ ಬಿಡುಗಡೆ ಉಂಟಾಗಲಿಲ್ಲ ಅವನು ತುಂಬ ಅಸ್ವಸ್ಥನಾಗಿದ್ದಾನೆ ಅವನ ಸ್ನೇಹಿತರು ಅದನ್ನು ಗಣನೆಗೆ ತೆಗೆದುಕೊಳ್ಳಲಿಲ್ಲ ಅವರು ಅವನಿಗೆ ಯಾವ ನಿಜವಾದ ಆದರಣೆಯನ್ನೂ ಉಂಟು ಮಾಡಲಿಲ್ಲ ಅವನ ಸಹಕಾರಣಿಯಾದ ಪತ್ನಿ ಕೂಡ ಅವನನ್ನು ಸಾಯಲು ಹೇಳುತ್ತಾಳೆ ಅವನ ಜಗತ್ತೇ ಮುಳುಗಿ ಹೋದಾಗ ಅವನು ನಿರಾಶೆ ಕುಗ್ಗುವಿಕೆಗಳಿಗೆ ಒಳಗಾದವನಾದನು ಮುಂದಕ್ಕೆ ನೋಡೋಣ ಯೋಬ ಏಳನೇ ಅಧ್ಯಾಯ ನಾಲ್ಕನೇ ವಚನದಿಂದ ಆರನೇ ವಚನದವರೆಗೆ ಅಲ್ಲಿ ಹೀಗೆ ಬರುತ್ತದೆ ಮಲಗುವ ವೇಳೆಯಲ್ಲಿ ಯಾವಾಗ ಏಳುವೆನೋ ಅಂದುಕೊಳ್ಳುವೆನು ರಾತ್ರಿಯೂ ಬೆಳೆಯುತ್ತಾ ಹೋಗುತ್ತದೆ ಉದಯದವರೆಗೂ ಹೊರಹೊರಳಿ ಸಾಕಾಗುತ್ತದೆ ಹುಳಗಳು ಮಣ್ಣು ಹಕ್ಕಳೆಗಳು ನನ್ನ ಮಾಂಸವನ್ನು ಮುಸುಕಿವೆ ಬಿರಿದ ಚರ್ಮವು ಕೂಡುತ್ತಾ ಬಂದು ಬಿರಿಯುತ್ತದೆ ನನ್ನ ದಿವಸಗಳು ಮಗ್ಗದ ಲಾಳಿಗಿಂತ ವೇಗವಾಗಿ ನಿರೀಕ್ಷೆಯಿಲ್ಲದೆ ಕಳೆದು ಹೋಗುತ್ತವೆ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ತನಗೆ ಗುಣವಾಗದ ಕಾಯಿಲೆಯೊಂದು ಬಂದಿದೆ ಎಂದು ತನ್ನ ಅಂತ್ಯವು ತುಂಬ ಸಮೀಪದಲ್ಲಿದೆ ಎಂದು ಅವನು ಭಾವಿಸಿಕೊಂಡನು ಅವನಿಗೆ ಅಂತ ಒಂದು ರೋಗವಿತ್ತು ನಿಜ ಈ ಎಲ್ಲಾ ಸ್ಥಿತಿಯಲ್ಲಿಯೂ ಅವನ ಸ್ನೇಹಿತರು ಅವನ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಲೇ ಇಲ್ಲ ಅವರು ಅವನ ಬಳಿಗೆ ಬಂದಿದ್ದರು ಆದರೆ ಅವನಿಗೆ ಯಾವ ಆರೈಕೆಯನ್ನೂ ಮಾಡಲಿಲ್ಲ ಅವರು ಅವನನ್ನು ಅರ್ಥ ಒಬ್ಬ ನಿಜವಾದ ಸ್ನೇಹಿತನೆಂದರೆ ನಮ್ಮನ್ನು ಚೆನ್ನಾಗಿ ತಿಳಿದಿದ್ದು ನಮ್ಮನ್ನು ಪ್ರೀತಿ ಮಾಡುವವನು ಎಂದರ್ಥ ಪ್ರಿಯರೇ ಈ ಸ್ನೇಹಿತರು ಯೋಬನನ್ನು ಸರಿಯಾಗಿ ತಿಳಿದುಕೊಳ್ಳಲೇ ಇಲ್ಲ ತನ್ನ ದೈಹಿಕ ಸಮಸ್ಯೆಗಾದರೂ ಅವರು ಕನಿಕರ ತೋರಿಸಬೇಕಾಗಿತ್ತು ಎಂದು ಅವನು ಹೇಳುತ್ತಾನೆ ಯೋಬ ಏಳನೇ ಅಧ್ಯಾಯ ಹದಿಮೂರನೇ ವಚನದಿಂದ ಹದಿನಾರನೇ ವಚನದವರೆಗೆ ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ನನ್ನ ಹಾಸಿಗೆ ನನ್ನನ್ನು ಸಂತೈಸುವುದು ನನ್ನ ಮಂಚವು ನನ್ನ ಬಾಧೆಯನ್ನು ಹೊರುವದು ಅಂದುಕೊಳ್ಳುವಾಗ ನೀನು ಸ್ವಪ್ನಗಳಿಂದ ನನ್ನನ್ನು ಬೆದರಿಸಿ ದರ್ಶನಗಳ ಮೂಲಕ ಭಯಪಡಿಸುವಿ ನನ್ನ ಆತ್ಮವು ಈ ಅಸ್ಥಿಪಂಜರದಲ್ಲಿ ಉಳಿಯುವುದಕ್ಕಿಂತಲೂ ಉಸಿರು ಕಟ್ಟಿ ಸಾಯುವುದೇ ಲೇಸೆಂದು ಇಚ್ಛಿಸುತ್ತದೆ ನಾನು ಬೇಸರಗೊಂಡಿದ್ದೇನೆ ನಿತ್ಯವಾಗಿ ಬದುಕುವುದಕ್ಕೆ ಇಷ್ಟವಿಲ್ಲ ನನ್ನನ್ನು ಬಿಟ್ಟುಬಿಡು ನನ್ನ ದಿನಗಳು ಉಸಿರಿನಂತಿವೆ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಅವನಿಗೆ ಬಂದ ಜ್ವರದಿಂದಾಗಿ ಅವನು ಆಗಾಗ ಭ್ರಮೆಗೂ ಭ್ರಾಂತಿಗೂ ಒಳಗಾಗುತ್ತಿದ್ದನು ಯೋಬ ಏಳನೇ ಅಧ್ಯಾಯ ಹದಿನೇಳನೇ ವಚನದಿಂದ ಹತ್ತೊಂಬತ್ತನೇ ವಚನದವರೆಗೆ ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಮಾನವನು ಎಷ್ಟರವನು ಅವನನ್ನು ನೀನು ಏಕೆ ಹೆಚ್ಚಿಸಬೇಕು ಅವನಲ್ಲಿ ಏಕೆ ಮನಸ್ಸಿಡಬೇಕು ದಿನಂಪ್ರತಿಯೂ ಅವನ ಮೇಲೆ ಲಕ್ಷ್ಯವಿಟ್ಟು ಕ್ಷಣ ಕ್ಷಣಕ್ಕೂ ಅವನನ್ನು ಪರಿಶೋಧಿಸುವುದೇಕೆ ಇನ್ನೆಷ್ಟರವರೆಗೂ ನೀನು ನನ್ನ ಕಡೆಯಿಂದ ದೃಷ್ಟಿ ತಿರುಗಿಸದೇ ಇರುವಿ ಉಗುಳನ್ನು ನುಂಗುವಷ್ಟು ಕಾಲವಾದರೂ ನನ್ನನ್ನು ಬಿಡುವುದಿಲ್ಲವೇ ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ತಾನು ಸಮಾಧಾನದಿಂದ ಸಾಯಬೇಕೆಂದು ಅವನು ಆಶಿಸಿದನು ದೇವರು ತನ್ನನ್ನು ತನ್ನಷ್ಟಕ್ಕೆ ಬಿಡಬೇಕೆಂದು ಬಯಸಿದ್ದನು ತನಗೆ ಪರೀಕ್ಷೆ ಉಂಟಾಗುತ್ತಿದೆ ಎಂದು ನೆನೆಸಿದನು ಆದರೆ ಇದೆಲ್ಲದರ ಹಿಂದೆ ಏನಿದೆ ಎಂದು ಅವನಿಗೆ ಅರ್ಥವಾಗಲಿಲ್ಲ ಪ್ರಿಯರೇ ಅವನ ಪ್ರತಿಕ್ರಿಯೆ ಇತರ ಅನೇಕರ ಪ್ರತಿಕ್ರಿಯೆಯಂತಿದೆ ನನ್ನನ್ನು ನನ್ನ ದುರಾವಸ್ಥೆಯಲ್ಲೇ ಇರುವುದಕ್ಕೆ ಬಿಡಿರಿ ಎಂದು ಹೇಳುತ್ತಾನೆ ಯೋಬ ಏಳನೇ ಅಧ್ಯಾಯ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ವಚನಗಳನ್ನು ಗಮನಿಸಿರಿ ಅಲ್ಲಿ ಹೀಗೆ ಬರೆದದೆ ಮನುಷ್ಯರ ಮೇಲೆ ಕಾವಲಿಡುವವನೇ ನಾನು ಪಾಪ ಮಾಡಿದ್ದರೂ ನನ್ನ ಕೃತ್ಯದಿಂದ ನಿನಗೆ ಏನಾಯಿತು ನನ್ನನ್ನು ಗುರಿ ದೇಕೆ ನನಗೆ ನಾನೇ ಭಾರವಾಗಿದ್ದೇನೆ ನೀನು ನನ್ನ ಅಪರಾಧವನ್ನು ಕ್ಷಮಿಸಿ ನನ್ನ ದೋಷವನ್ನು ಏಕೆ ಪರಿಹರಿಸುವುದಿಲ್ಲ ನಾನು ಈಗ ಮಣ್ಣಿನಲ್ಲಿ ಮಲಗಿಕೊಳ್ಳುವೆನು ನೀನು ನನ್ನನ್ನು ಹುಡುಕುವಾಗ ನಾನು ಇಲ್ಲದೆ ಹೋಗಿರುವೆನು ಎಂಬುದಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಅವರು ಯೋಬನ ಪಾಪದ ಕುರಿತ ಪ್ರಶ್ನೆಯನ್ನೆತ್ತಿದ್ದರು ತಾನು ಪಾಪ ಮಾಡಲಿಲ್ಲವೆಂದು ಯೋಬನು ಹೇಳಲಿಲ್ಲ ತಾನು ಪಾಪ ಮಾಡಿದ್ದೇನೆಂಬುದನ್ನು ಒಪ್ಪಿಕೊಳ್ಳುತ್ತಾನೆ ಆದರೆ ಮಹಾಪಾಪ ಮಾಡಿದವನಿಗಾಗುವಂತೆ ಇಂತಹ ಸಂಕಟಗಳಿಗೆ ಯಾಕೆ ಗುರಿಯಾಗಬೇಕು ಅವನು ಅಂಥ ದೊಡ್ಡ ಪಾಪಿಯಲ್ಲದರಿಂದ ಅವನ ಜೀವಿತ ಯಾಕೆ ಇಷ್ಟು ಭಾರವಾಗಿರಬೇಕು ದೇವರು ತನ್ನ ಮೇಲೆ ಯಾಕೆ ಕರುಣೆ ತೋರಿಸುವುದಿಲ್ಲ ದೇವರು ಯಾಕೆ ತನ್ನ ಪಾಪವನ್ನು ಕ್ಷಮಿಸಿ ಪುನಃ ಸ್ಥಾಪಿಸುವುದಿಲ್ಲ ತಾನು ಪಾಪಿಯಾದರೂ ಅಗತ್ಯಕ್ಕಿಂತ ಹೆಚ್ಚಿನ ಶಿಕ್ಷೆ ತನಗಾಗಿದೆ ಎಂದು ಹೇಳುತ್ತಾನೆ ಪ್ರಿಯರೇ ಯೋಬನ ಯಥಾರ್ಥತ್ವ ಮುರಿದು ಬೀಳುವಂತೆ ಕಾಣುತ್ತದೆ ಹಾಗೆ ಯಥಾರ್ಥತೆ ಮುರಿದು ಬಿದ್ದಾಗ ಮಾನವನು ಸುಲಭವಾಗಿ ಸೈತಾನನ ಕೈಗೆ ಬೀಳುತ್ತಾನೆ ಜೀವಿತವನ್ನು ಏಕಾಂಗಿ ಹೋರಾಟದಿಂದ ಎದುರಿಸುವವರಿಗೆ ಹೀಗೆ ಆಗುತ್ತದೆ ಅವನು ಪಾಪ ಮಾಡಿಬಿಡುತ್ತಾನೆ ಮಾನವನ ಯಥಾರ್ಥತೆ ಮುರಿದು ಬಿದ್ದದರಿಂದ ಸೈತಾನನಿಗೆ ಅವನ ಮೇಲೆ ಬೀಳಲು ಅವಕಾಶವಾಗುತ್ತದೆ ಯೋಬನ ಸ್ಥಿತಿ ಇದೇ ಆಗಿತ್ತು ಇದೆಲ್ಲದರ ಕೆಳಗೆ ಯೋಬನು ಬಿದ್ದುಬಿಡುತ್ತಾನೋ ಮುಂದಕ್ಕೆ ನಾವು ನೋಡೋಣ ಪ್ರೀತಿಯುಳ್ಳ ದೇವಜನರೇ ಯೋಬನ ಪುಸ್ತಕ ಎಂಟನೇ ಅಧ್ಯಾಯದ ಧ್ಯಾನಕ್ಕೆ ನಾವು ಬಂದಿದ್ದೇವೆ ಇದರ ಮುಖ್ಯ ಪ್ರಸ್ತಾಪ ಬಿಲ್ದದನ ಮೊದಲ ಸಂವಾದ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಯೋಬನ ಮೇಲೆ ಮಾತಿನ ಹೊಡೆತ ನೀಡುವ ಎರಡನೆಯವನು ಬಿಲ್ದದನು ಅವನು ಒಬ್ಬ ಸಂಪ್ರದಾಯವಾದಿಯಾಗಿದ್ದನು ಬಿಲ್ದದನು ಭೂತಕಾಲವನ್ನು ಆಧರಿಸುವವನು ಅವನ ವಾದವೇನೆಂದರೆ ಪುರಾತನ ದಿನಗಳನ್ನು ವಿಚಾರಿಸು ಪಿತೃಗಳ ಕುರಿತು ಶೋಧಿಸು ಎಂಬುದಾಗಿ ಯೋಬ ಎಂಟನೇ ಅಧ್ಯಾಯ ಮೂರನೇ ವಚನದಲ್ಲಿ ಮುಂದಕ್ಕೆ ನಾವು ನೋಡುತ್ತೇವೆ ಪ್ರಿಯರೇ ಆತನು ಹಳೆಯ ಕಲ್ಲುಗಳನ್ನು ಭೂಗರ್ಭಶಾಸ್ತ್ರದ ಕಲ್ಲುಗಳನ್ನು ಪರಿಶೋಧಿಸಿ ಪುರಾತನ ಕಾಲದಲ್ಲಿ ನಡೆದದ್ದನ್ನು ಹುಯಿಸಿ ಮುಂದೆ ಏನಾಗಬಹುದೆಂಬುದನ್ನು ತಿಳಿಸುತ್ತಾನೆ ವಿಕಾಸವಾದಿಯು ನಿಜವಾಗಿಯೂ ಸಂಪ್ರದಾಯವಾದಿಯಾಗಿದ್ದಾನೆ ಅನೇಕರು ಇದನ್ನು ತಿಳಿದುಕೊಳ್ಳುವುದಿಲ್ಲ ವಿಕಾಸವಾದಿಯು ಭೂತಕಾಲದ ಸಂಗತಿಗಳನ್ನು ಆಧರಿಸುತ್ತಾನೆ ಮತ್ತು ಅದರ ಆಧಾರದಲ್ಲಿ ಕೆಲವು ಊಹೆಗಳನ್ನು ಮಾಡುತ್ತಾನೆ ಆದರೆ ಅದನ್ನು ಸಾಧಿಸಿ ತೋರಿಸಲು ಅವನಿಂದ ಆಗುವುದಿಲ್ಲ ಪ್ರಿಯರೇ ಈ ವಿಶ್ವದ ಆರಂಭಕ್ಕೆ ಎರಡನೇ ವಿವರಣೆಗಳಿರುತ್ತವೆ ಒಂದು ಸೃಷ್ಟಿ ಎರಡನೆಯದು ಊಹನೆ ವಿಕಾಸವಾದವು ಊಹನೆಗಳಾಗಿದೆ ಅದರಲ್ಲಿ ಒಂದು ಎಲುಬನ್ನು ಅಗೆದು ತೆಗೆದು ಅದರ ಕಾಲವನ್ನು ಊಹಿಸುತ್ತಾರೆ ಅದು ಒಂದು ನಿರ್ದಿಷ್ಟ ವರ್ಷಕ್ಕೆ ಸಂಬಂಧಪಟ್ಟದೆಂದು ಹೇಳಿ ಬಳಿಕ ಮಾನವನ ವಿಕಾಸಕ್ಕೆ ಅದನ್ನು ಸೇರಿಸುತ್ತಾರೆ ಆದರೆ ಯಾರಿಗೆ ನಿಜ ಗೊತ್ತಿದೆ ಯೋಬನ ಪುಸ್ತಕದಲ್ಲಿ ಅದೇ ಪ್ರಶ್ನೆ ಎತ್ತಲಾಗಿದೆ ಯೋಬ ಮೂವತ್ತೆಂಟನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ದೇವರು ಅದೇ ಪ್ರಶ್ನೆ ಕೇಳುತ್ತಾನೆ ಅದೇನೆಂದರೆ ನಾನು ಲೋಕಕ್ಕೆ ಅಸ್ಥಿವಾರ ಹಾಕಿದಾಗ ನೀನು ಎಲ್ಲಿದ್ದಿ ನೀನು ಜ್ಞಾನಿಯಾಗಿದ್ದರೆ ಏಳು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಬಿಲ್ದದನು ನಾನು ಯುವಕನಾಗಿದ್ದಾಗ ನಾವು ಹೀಗೆ ಮಾಡಿದ್ದೆವು ಎಂದು ಹೇಳುತ್ತಾನೆ ಅವನಿಗೆ ತುಂಬ ಹಳೆ ಮಾತುಗಳು ಜ್ಞಾನೋಕ್ತಿಗಳು ಭಕ್ತಿಯ ವಚನಗಳು ತಿಳಿದಿದ್ದವು ಆದರೆ ಅವನು ಹೇಳಿದ್ದರಲ್ಲಿ ಹೊಸತ್ತು ಯಾವುದೂ ಇರಲಿಲ್ಲ ಅವನು ಎಲಿಫಜನಕ್ಕಿಂತ ಒರಟನಾಗಿದ್ದನು ಅವನು ಯೋಬನ ಮೇಲೆ ಬಿದ್ದು ಅವನನ್ನು ತುಂಬ ನೋಯಿಸ್ತಾನೆ ಯೋಬನಿಗೆ ಯಾವ ಸಹಾಯವನ್ನೂ ಮಾಡುವುದಿಲ್ಲ ಇದು ಅವನ ಸ್ನೇಹಿತನಾಗಿದ್ದ ಬಿಲ್ದದನು ಬಿಲ್ದದನು ತನ್ನ ತರ್ಕವನ್ನು ಸಂಪ್ರದಾಯದ ಮೇಲೆ ಆಧರಿಸುತ್ತಾನೆ ಯೋಬ ಎಂಟನೇ ಅಧ್ಯಾಯ ಒಂದು ಮತ್ತು ಎರಡನೇ ವಚನಗಳನ್ನು ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಆಗ ಶೂಹಾಯನಾದ ಬಿಲ್ದದನು ಹೀಗಂದನು ಬಿರುಗಾಳಿಯಂತಿರುವ ಮಾತುಗಳನ್ನಾಡಿ ಇನ್ನೆಷ್ಟರವರೆಗೂ ಹೀಗೆ ನುಡಿಯುತ್ತಿರುವಿ ಎಂಬುದಾಗಿ ಪ್ರೀತಿಯುಳ್ಳ ದೇವಜನದೆ ಈ ಜನರು ಒಳ್ಳೆಯ ಮಾತುಗಳನ್ನೇ ಆಡುತ್ತಾರೆ ನಿಜವಾಗಿಯೂ ವಿನೋದಕರವಾಗಿದೆ ಅವರು ನಿಜವಾದ ಪ್ರಶ್ನೋತ್ತರಾವಳಿ ನಡೆಸುತ್ತಾರೆ ಅವರು ಬುದ್ಧಿವಂತ ಮನುಷ್ಯರೇ ಯೋಬನಿಗೆ ಬಿಲ್ದದನ್ನು ಚೂರಿ ಹಾಕಿ ಅದನ್ನು ತಿರುಗಿಸುತ್ತಾನೆ ಅವನು ಹೇಳುತ್ತಾನೆ ಯೋಬನೇ ನಿನ್ನ ಮಾತುಗಳು ಬೀಸುವ ಗಾಳಿಯಂತಿವೆ ನೀನು ಬಿರುಗಾಳಿಯಂತಹ ವ್ಯಕ್ತಿ ಎಂದು ಆದರೆ ನಿಜವಾಗಿ ನೋಡಿದರೆ ಯೋಬನೂ ಸೇರಿಸಿ ಅವರೆಲ್ಲರೂ ಗಾಳಿಯಂತವರೇ ಯೋಬನಲ್ಲಿ ಕೂಡ ಏನೋ ದೋಷವಿದೆ ಎಂದು ಮುಂದಕ್ಕೆ ನೋಡುತ್ತೇವೆ ಕರ್ತನಲ್ಲಿ ಪ್ರಿಯರೇ ಈ ಮಾತು ಯೋಬನನ್ನು ಹಾಸ್ಯ ಮಾಡಿ ನಕ್ಕಂತಿರುತ್ತದೆ ಇಷ್ಟರಲ್ಲಿ ಜನರು ಅಲ್ಲಿ ಸುತ್ತುವರಿದಿದ್ದರು ಈಗಿನ ಫುಟ್ಬಾಲ್ ಇಲ್ಲವೇ ಬಾಸ್ಕೆಟ್ಬಾಲ್ ಪಂದ್ಯದಂತೆ ಅದು ಅವರಿಗೆ ಮನರಂಜಕವಾಗಿತ್ತು ದೈಹಿಕ ಆಟಗಳಲ್ಲಿ ಜನರು ಆನಂದಿಸುವ ಹಾಗೆ ಇಲ್ಲಿ ಬೌದ್ಧಿಕ ಸ್ಪರ್ಧೆಯನ್ನು ಕೇಳಿ ಆನಂದಿಸುತ್ತಿದ್ದರು ನಿಜವಾಗಿ ನಾಗರಿಕರು ಯಾರಾಗಿದ್ದರು ಯೋಬ ಎಂಟನೇ ಅಧ್ಯಾಯ ಮೂರನೇ ವಚನ ಹೀಗೆ ಹೇಳುತ್ತದೆ ದೇವರು ಅನ್ಯಾಯವಾದ ತೀರ್ಪನ್ನು ಕೊಡುವನೋ ಸರ್ವಶಕ್ತನು ನೀತಿಯನ್ನು ಡೊಂಕು ಮಾಡುವನೋ ಎಂಬುದಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಅವನು ಯೋಬನಿಗೆ ನಿನಗೆ ಸರಿಯಾದ ಶಿಕ್ಷೆಯೇ ಆಗಿದೆ ನೀನು ನಿನ್ನನ್ನು ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸುತ್ತಿ ಆದರೆ ನಿನ್ನ ಜೀವಿತದಲ್ಲಿ ಒಂದು ದೊಡ್ಡ ಪಾಪವಿತ್ತು ಅದಕ್ಕೆ ತಕ್ಕ ಶಿಕ್ಷೆ ನಿನಗಾಗಿದೆ ಎಂದು ಹೇಳುತ್ತಿದ್ದಾನೆ ಯೋಬ ಎಂಟನೇ ಅಧ್ಯಾಯ ನಾಲ್ಕನೇ ವಚನವನ್ನು ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಒಂದು ವೇಳೆ ನಿನ್ನ ಮಕ್ಕಳು ಆತನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದ ಕಾರಣ ಆತನು ಅವರನ್ನು ಅವರ ದುಷ್ಕೃತ್ಯದ ಕೈಗೆ ಒಪ್ಪಿಸಿದನೋ ಏನೋ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಇದು ನಿಜವಾಗಿ ಭಯಂಕರವಾದ ಮಾತಾಗಿದೆ ಯೋಬನ ಮಕ್ಕಳು ಪಾಪ ಮಾಡಿದ್ದರಿಂದ ಅವರು ನಾಶ ಮಾಡಲ್ಪಟ್ಟರು ಎಂದು ಹೇಳುತ್ತಾನೆ ಇದಕ್ಕಿಂತ ಹೆಚ್ಚು ನೋವನ್ನುಂಟು ಮಾಡುವ ಮಾತು ಬೇರೆ ಇರಲಿಕ್ಕಿಲ್ಲ ಬಿಲ್ದದನಿಗೆ ಇದನ್ನು ಹೇಳುವ ಯಾವ ಹಕ್ಕೂ ಇರುವುದಿಲ್ಲ ದೇವರು ಈ ಪುಸ್ತಕದ ಆರಂಭದಿಂದಲೂ ಹೇಳಿರುವಂತೆ ಯೋಬನ ಮಕ್ಕಳು ಆ ಕಾರಣಕ್ಕಾಗಿ ನಾಶ ಮಾಡಲ್ಪಟ್ಟಿಲ್ಲ ಯೋಬ ಎಂಟನೇ ಅಧ್ಯಾಯ ಐದು ಮತ್ತು ಆರನೇ ವಚನಗಳನ್ನು ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ನೀನು ಶುದ್ಧನೂ ಯಥಾರ್ಥನೂ ಆಗಿ ಕುತೂಹಲದಿಂದ ಆತನ ಪ್ರಸನ್ನತೆಯನ್ನು ಬಯಸಿ ಸರ್ವಶಕ್ತನಿಗೆ ನಿನ್ನ ವಿಜ್ಞಾಪನೆಯನ್ನು ಮಾಡಿಕೊಂಡರೆ ಆತನು ನಿಶ್ಚಯವಾಗಿ ನಿನಗೋಸ್ಕರ ಎಚ್ಚೆತ್ತು ನಿನ್ನ ನೀತಿಯ ನಿವಾಸವನ್ನು ಸಮೃದ್ಧಿಗೊಳಿಸುವನು ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಯೋಬನೆ ನೀನು ಹೇಳಿಕೊಂಡಂತೆ ಶುದ್ಧನಾಗಿರುತ್ತಿದ್ದರೆ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನ್ನನ್ನು ಗುಣಪಡಿಸಿ ಸರಿಪಡಿಸುತ್ತಿದ್ದನು ಆದರೆ ಇಲ್ಲಿ ಕಾಣುವಂತೆ ಏನೋ ದೋಷವಿದೆ ಎನ್ನುತ್ತಾನೆ ಯೋಬ ಎಂಟನೇ ಅಧ್ಯಾಯ ಏಳನೇ ವಚನ ಹೀಗೆ ಹೇಳುತ್ತದೆ ನಿನ್ನ ಮೊದಲನೆಯ ಸ್ಥಿತಿಯು ಅಲ್ಪವಾಗಿದ್ದರೂ ನಿನ್ನ ಕಡೆಯ ಸ್ಥಿತಿಯು ಬಹಳ ವೃದ್ಧಿ ಹೊಂದುವುದು ಎಂಬುದಾಗಿ ಪ್ರಿಯರೇ ಕೊನೆಗೆ ನಿಜವಾಗಿ ಹೀಗೆ ಆಗುತ್ತದೆ ಈ ಎಲ್ಲ ಸಂಗತಿಗಳು ಆದ ಮೇಲೆ ಯೋಬನು ವಿಶೇಷವಾಗಿ ಅಭಿವೃದ್ಧಿ ಹೊಂದುವನು ಅವನಿಗೆ ಇರುವ ಎಲ್ಲವನ್ನು ದೇವರು ಇಮ್ಮಡಿಗೊಳಿಸಿದನು ಯೋಬ ಎಂಟನೇ ಅಧ್ಯಾಯ ಎಂಟನೇ ವಚನವನ್ನು ಗಮನಿಸಿರಿ ಅಲ್ಲಿ ಹೀಗೆ ನೋಡುತ್ತೇವೆ ದಯಮಾಡಿ ಪೂರ್ವಿಕರನ್ನು ವಿಚಾರಿಸಿ ಅವರ ಪಿತೃಗಳು ಕಂಡುಕೊಂಡದಕ್ಕೂ ಮನಸ್ಸಿಡು ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಬಿಲ್ದದನು ಹಳೇ ವಿಕಾಸವಾದವನ್ನು ನೆನಪಿಸುತ್ತಾನೆ ಪ್ರತಿಯೊಂದು ನಿರ್ದಿಷ್ಟ ನಿಯಮಗಳಿಗನುಸಾರವಾಗಿ ನಡೆಯುತ್ತದೆ ಎಂದು ಹೇಳುತ್ತಾನೆ ಯೋಬ ಎಂಟನೇ ಅಧ್ಯಾಯ ಒಂಬತ್ತನೇ ವಚನ ಹೀಗೆ ಹೇಳುತ್ತದೆ ನಾವಾದರೂ ನಿನ್ನೆ ಹುಟ್ಟಿದವರು ನಮಗೆ ಏನೂ ತಿಳಿಯದು ಭೂಲೋಕದಲ್ಲಿನ ನಮ್ಮ ದಿನಗಳು ನೆರಳಿನಂತಿವೆಯಷ್ಟೇ ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ನಾವು ನಿನ್ನೆಯವರು ನಮಗೇನೂ ತಿಳಿಯದು ಎಂಬುದು ಸತ್ಯವಾದ ಮಾತಾಗಿದೆ ಬಿಲ್ದದನು ತನಗೇನೂ ತಿಳಿಯದೆಂದು ಒಪ್ಪಿಕೊಳ್ಳುವುದಿಲ್ಲ ಯೋಬನಿಗೇನೂ ತಿಳಿದಿಲ್ಲ ಎಂಬುದು ಅವನ ಮಾತಿನ ಅರ್ಥ ಆದರೆ ಬಿಲ್ದದನ ವಿಷಯದಲ್ಲಿಯೂ ವಿಕಾಸವಾದಿಗಳ ವಿಷಯದಲ್ಲಿಯೂ ನನ್ನ ನಿನ್ನ ಕುರಿತಾಗಿಯೂ ಈ ಮಾತು ಸತ್ಯವಾಗಿದೆ ನಾವು ಕೇವಲ ನಿನ್ನೆಯವರು ದೇವರ ದೃಷ್ಟಿಯಲ್ಲಿ ಮಾನವನು ನಿನ್ನೆ ತಾನೇ ಬಂದವನಾಗಿದ್ದಾನೆ ಅವನು ತುಂಬಾ ಸಮಯದಿಂದ ಇಲ್ಲಿ ಇಲ್ಲ ಮಾನವನು ಚಿತ್ರಕ್ಕೆ ಪ್ರವೇಶಿಸುವ ಮೊದಲು ಮಿಲಿಯಾಂತರ ವರ್ಷಗಳಲ್ಲಿ ತಾನೇನು ಮಾಡುತ್ತಿದ್ದೇನೆಂಬ ದೇವರು ನಮಗೆ ಹೇಳಲಿಚ್ಛಿಸಲಿಲ್ಲ ನಾನೂ ಕೂಡ ದಾಟಿಹೋದ ನಿತ್ಯತ್ವದ ಕುರಿತು ಆಸಕ್ತನಾಗಿಲ್ಲ ಆದರೆ ಮುಂದಿನ ಮಿಲಿಯಾಂತರ ವರ್ಷಗಳಲ್ಲಿ ಆತನೇನು ಮಾಡಲಿದ್ದಾನೆಂಬ ಕುತೂಹಲ ನನಗಿದೆ ಯಾಕೆಂದರೆ ನಾನು ಆಗ ಇಲ್ಲಿರುತ್ತೇನೆಂದು ನೆನೆಸುತ್ತೇನೆ ಯೋಬ ಎಂಟನೇ ಅಧ್ಯಾಯ ಹತ್ತನೇ ವಚನ ಹೀಗೆ ಹೇಳುತ್ತದೆ ಅವರು ನಿನಗೆ ಬೋಧಿಸಿ ಬುದ್ಧಿ ಹೇಳಿ ಮನಪೂರಕವಾಗಿ ಮಾತಾಡುವುದಿಲ್ಲವೋ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಭೂತಕಾಲವು ನಮಗೆ ಕಲಿಸುತ್ತದೆ ಎಂದು ಬಿಲ್ದದನು ಹೇಳುತ್ತಾನೆ ಕೆಲವು ಕಲ್ಲುಗಳನ್ನು ಎಲುಬುಗಳನ್ನು ತೆಗೆದು ಪರೀಕ್ಷಿಸಿ ಅದರಿಂದ ಈ ವಿಶ್ವದ ಆರಂಭ ಅದರ ಬೆಳವಣಿಗೆಗಳ ಕುರಿತು ನಮಗೆಲ್ಲವೂ ಗೊತ್ತಿದೆ ಎಂದು ಹೇಳಿಕೊಳ್ಳುತ್ತಾರೆ ಆದರೆ ಮಾನವನು ತನಗೆ ತಿಳಿದಿರುವುದಕ್ಕಿಂತಲೂ ಹೆಚ್ಚಾಗಿ ಊಹಿಸುವವನಾಗಿದ್ದಾನೆ ಪ್ರಿಯರೇ ಪೌಲನ ತತ್ವಗಳು ಹೇಗೆ ಬೇರೆಯಾಗಿತ್ತೆಂದು ಗಮನಿಸಿರಿ ಅವನು ಕ್ರಿಸ್ತನ ಕಡೆಗೂ ಭವಿಷ್ಯದ ಕಡೆಗೂ ತೋರಿಸಿ ಹೇಳುತ್ತಾನೆ ನಮ್ಮ ಮುಂದಿಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ ಎಂಬುದಾಗಿ ನಾವು ಪಿಲಿಪೆರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಓದುತ್ತೇವೆ ಪ್ರಿಯರೇ ನಿತ್ಯತ್ವದ ಕುರಿತಾಗಿ ನಾವು ತಿಳಿಯಬಹುದಾದದ್ದು ದೇವರ ವಾಕ್ಯದ ಮೂಲಕ ಮಾತ್ರವೇ ಬಿಲ್ಲದನ್ನು ಹೆಚ್ಚು ನಿಖರವಾಗಿಯೂ ಒರಟಾಗಿಯೂ ಮಾತನಾಡುತ್ತಾನೆ ಯೋಬ ಎಂಟನೇ ಅಧ್ಯಾಯ ಹನ್ನೊಂದು ಮತ್ತು ಹನ್ನೆರಡನೇ ವಚನಗಳನ್ನು ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಜವುಗು ಇಲ್ಲದೆ ಜಂಬು ಹುಲ್ಲು ಬೆಳೆಯುವುದೇ ನೀರಿಲ್ಲದೆ ಆಪು ಹುಲ್ಲು ಮೊಳೆಯುವುದೇ ಇನ್ನೂ ಎಳೆಯದಾಗಿರುವಾಗಲೇ ಮಿಕ್ಕ ಎಲ್ಲಾ ಸಸಿಗಳಿಗಿಂತಲೂ ಮುಂಚಿತವಾಗಿ ಯಾರು ಕೊಯ್ಯದೆಯೇ ಇದು ಒಣಗಿ ಹೋಗುವುದು ಎಂಬುದಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಅವನು ಇಲ್ಲಿ ಬಹು ವೈಜ್ಞಾನಿಕವಾಗಿ ಮಾತನಾಡುತ್ತಾನೆ ಆದರೆ ಚಿಕ್ಕ ಮಕ್ಕಳಿಗೂ ಇದರ ಉತ್ತರವು ತಿಳಿದಿರುತ್ತದೆ ಯೋಬ ಎಂಟನೇ ಅಧ್ಯಾಯ ಹದಿಮೂರನೇ ವಚನ ಹೀಗೆ ಹೇಳುತ್ತದೆ ದೇವರನ್ನು ಮರೆತು ಬಿಟ್ಟವರೆಲ್ಲರ ಗತಿಯು ಹೀಗೆಯೇ ಇರುವುದು ಭ್ರಷ್ಟನ ನಿರೀಕ್ಷೆಯು ನಿರಾರ್ಥಕವಾಗುವುದು ಎಂಬುದಾಗಿ ಪ್ರಿಯರೇ ಯೋಬನು ಕಪಟಿ ಎಂದು ಅವನು ದೂರುತ್ತಾನೆ ಯೋಬನು ಏನನ್ನೋ ಅಡಗಿಸಿಟ್ಟಿದ್ದಾನೆಂದು ಹೇಳುತ್ತಾನೆ ಅವನು ಯೋಬನಿಗೆ ನೀನು ಕಪಟಿಯು ಏನೋ ತೋರಿಕೆ ಮಾಡುತ್ತಿದ್ದೀ ಎಂದು ಯೋಬ ಎಂಟನೇ ಅಧ್ಯಾಯ ಹದಿನಾಲ್ಕು ಮತ್ತು ಹದಿನೈದನೇ ವಚನಗಳನ್ನು ಗಮನಿಸಿರಿ ಅಲ್ಲಿ ಹೀಗೆ ಬರುತ್ತದೆ ಅವನ ಭರವಸವು ಭಂಗವಾಗುವುದು ಅವನ ಆಶ್ರಯವು ಜಾಡಹುಳದ ಮನೆಯಂತಿರುವುದು ಅವನು ಆ ಮನೆಯನ್ನು ಆತುಕೊಂಡರೆ ಅದು ನಿಲ್ಲುವುದಿಲ್ಲ ಅದನ್ನು ಹಿಡುಕೊಂಡರೆ ಅದು ಸ್ಥಿರವಾಗಿರದು ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಅದು ಜೇಡರ ಬಲೆಯನ್ನು ಆದುಕೊಂಡಂತಿರುತ್ತದೆ ತೊಂದರೆಗಳು ಬಂದಾಗ ಅದು ನಿನ್ನನ್ನು ಹಿಡಿದುಕೊಳ್ಳುವುದಿಲ್ಲ ಯೋಬ ಎಂಟನೇ ಅಧ್ಯಾಯ ಇಪ್ಪತ್ತನೇ ವಚನವನ್ನು ಗಮನಿಸಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಇಗೋ ದೇವರು ನಿರ್ದೋಷಿಯನ್ನು ತಳ್ಳಿಬಿಡುವುದಿಲ್ಲ ಕೆಡುಕರನ್ನು ಕೈ ಹಿಡಿಯುವುದಿಲ್ಲ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಇದು ನಿಜವಾಗಿ ಸತ್ಯವಾದದ್ದೋ ನಾನು ಕೆಟ್ಟದ್ದನ್ನು ಮಾಡಿದ್ದರೂ ದೇವರು ನನ್ನ ಕೈ ಹಿಡಿದಿದ್ದಾನೆ ಆತನು ನನ್ನನ್ನು ರಕ್ಷಿಸಿದ್ದಾನೆ ಒಬ್ಬ ನಿರ್ದೋಷಿಯನ್ನು ದೇವರು ತಳ್ಳಿಬಿಡುತ್ತಾನೋ ಇಲ್ಲ ಖಂಡಿತವಾಗಿಯೂ ಇಲ್ಲ ಆದರೆ ನಿರ್ದೋಷಿಯಾದವನು ಎಲ್ಲಿದ್ದಾನೆ ಯಾರೂ ಇಲ್ಲ ಅದರ ಕುರಿತು ಸತ್ಯವೇದವು ಸ್ಪಷ್ಟವಾಗಿ ಹೇಳುತ್ತದೆ ರೋಮಾಪುರದಲ್ಲಿ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹತ್ತನೇ ವಚನದಲ್ಲಿ ನೀತಿವಂತನೂ ಇಲ್ಲ ಒಬ್ಬನಾದರೂ ಇಲ್ಲ ಎಂಬುದಾಗಿ ಪ್ರಿಯರೇ ಬೀಳ್ತದನ್ನು ಹೇಳಿದ್ದು ಸತ್ಯವಾದರೂ ಜೀವಿತದ ಪರೀಕ್ಷಾ ಕೋಣೆಯಲ್ಲಿ ಅದು ಸತ್ಯವಲ್ಲವೆಂದು ಅನುಭವದಿಂದ ತಿಳಿದು ಬರುತ್ತದೆ ಪ್ರಿಯರೇ ಕೊನೆಯದಾಗಿ ನಾವು ಯೋಬ ಎಂಟನೇ ಅಧ್ಯಾಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ವಚನಗಳನ್ನು ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಆತನು ಇನ್ನು ಮೇಲೆ ನಿನ್ನ ಬಾಯನ್ನು ನಗೆಯಿಂದಲೂ ತುಟಿಗಳನ್ನು ಉತ್ಸಾಹಧ್ವನಿಯಿಂದಲೂ ತುಂಬಿಸುವನು ನಿನ್ನ ಹಗೆಗಳನ್ನು ಅವಮಾನವು ಮುಸುಕುವುದು ದುಷ್ಟರ ನಿವಾಸವು ನಿರ್ಮೂಲವಾಗುವುದು ಅಂದನು ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಯೋಬನು ದೊಡ್ಡ ಪಾಪಿಯಾದ್ದರಿಂದ ಈ ರೀತಿಯ ದುರ್ಗತಿಗೆ ಬಂದಿದ್ದಾನೆಂದು ನುಡಿಯುತ್ತಾನೆ ಯೋಬನಂತಹ ಸ್ಥಿತಿಯಲ್ಲಿದ್ದವನಿಗೆ ಇದರಿಂದ ಯಾವ ಸಹಾಯವೂ ಉಂಟಾಗುವುದಿಲ್ಲ ಬಿಲ್ದದನು ದೇವರನ್ನು ತಿಳಿದವನಲ್ಲ ಯೋಬನನ್ನೂ ತಿಳಿದವನಲ್ಲ ತನ್ನನ್ನು ತಾನೇ ಸರಿಯಾಗಿ ತಿಳಿದುಕೊಂಡವನೂ ಅಲ್ಲ ಅವನೊಬ್ಬ ಸಂಪ್ರದಾಯವಾದಿ ವೈಜ್ಞಾನಿಕ ಪರೀಕ್ಷೆಗಳಿಂದ ಈ ಲೋಕ ಹೇಗೆ ಉಂಟಾಯಿತು ಎಂದು ತಿಳಿಯಬಹುದು ಎಂಬುದಾಗಿ ನೆನೆಸುತ್ತಾನೆ ಅವನು ಚುರುಕಿನವನೇ ಆದರೆ ಎಲ್ಲವನ್ನೂ ತಿಳಿದವನಲ್ಲ ದೇವರ ಸ್ಥಾನದಲ್ಲಿ ತನ್ನನ್ನು ತಾನು ಇಟ್ಟುಕೊಳ್ಳಲಾರನು ಕರ್ತನಲ್ಲಿ ಪ್ರಿಯರೇ ಮುಂದಿನ ಅಧ್ಯಾಯದಲ್ಲಿ ಬಿಲ್ದದನಿಗೆ ಯೋಬನು ಕೊಟ್ಟ ಉತ್ತರವನ್ನು ನೋಡುತ್ತೇವೆ ಎಲ್ಲ ದೀರ್ಘ ಸಂಭಾಷಣೆಗಳಿಂದ ಅವನಿಗೆ ಸಾಕಾಗಿದ್ದರೂ ಬಿಲ್ದದನಿಗೆ ಸರಿಯಾದ ಉತ್ತರವನ್ನೇ ಕೊಡುತ್ತಾನೆ ಆದ್ದರಿಂದ ಮುಂದಿನ ಕಾರ್ಯಕ್ರಮಕ್ಕಾಗಿ ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗಿರಿ ನಾವು ಕೇಳಿದ ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಾವು ದೇವರಲ್ಲೇ ಇದ್ದುಕೊಂಡು ದೀನತೆಯ ಜೀವಿತವನ್ನು ಜೀವಿಸಬೇಕಾಗಿದೆ ಅದಕ್ಕಾಗಿ ದೇವರಾತ್ಮನ ಬಲವನ್ನು ಯಾವಾಗಲೂ ಬೇಡಿಕೊಳ್ಳುತ್ತಾ ದೇವರ ವಾಕ್ಯದಿಂದಲೇ ತುಂಬಿಸಲ್ಪಟ್ಟವರಾಗಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸೋಣ ಈಗಾಗುವಂತೆ ದೇವ್ರ ನಮಗೆ ಸಹಾಯ ಮಾಡಿ ನಡೆಸಲಿ ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ ಯೋಬನ ಸ್ನೇಹಿತರು ಅವನನ್ನು ಸರಿಯಾಗಿ ತಿಳಿದುಕೊಳ್ಳಲಿಲ್ಲ ನಮ್ಮನ್ನು ತಿಳಿದುಕೊಳ್ಳುವವನೇ ನಿಜವಾದ ಸ್ನೇಹಿತನು ಬಿಲ್ದದನು ಹೆಚ್ಚು ನಿಖರವಾಗಿಯೂ ಹೊರಟಾಗಿಯೂ ಮಾತನಾಡುತ್ತಾನೆ ತಾನೇ ತಿಳಿದವನಂತೆ ವರ್ತಿಸ್ತಾನೆ ಆದರೆ ನೀತಿವಂತನು ಇಲ್ಲ ಒಬ್ಬನಾದರೂ ಇಲ್ಲ ಆದುದರಿಂದ ದೇವರ ನೀತಿಯನ್ನು ಅನುಸರಿಸಿ ನಡೆಯುವುದು ನಿಜವಾದ ಭಯಭಕ್ತಿಯ ಜೀವಿತವಾಗಿದೆ ಬನ್ನಿರಿ ಪ್ರಾರ್ಥನೆ ಮಾಡೋಣ ಪ್ರೀತಿಸುವ ಸ್ವರೂಪನಾದ ದೇವರೇ ನಿನ್ನ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ ನೀನು ನಮ್ಮಿಂದ ಬಯಸುವಂತಾದು ಭಯಭಕ್ತಿಯ ಜೀವಿತವನ್ನು ಆ ಜೀವಿತವನ್ನು ಜೀವಿಸುವುದಕ್ಕೆ ನಿನ್ನಾತ್ಮನ ಬಲವನ್ನು ಕೊಟ್ಟು ನಿನ್ನ ವಾಕ್ಯದಲ್ಲಿ ನೆಲೆಗೊಳಿಸಿ ನಡೆಸು ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣ ಮಾಡು ಸ್ವಾಮಿ ನಿನ್ನ ವಾಕ್ಯವನ್ನು ಆಸಕ್ತಿಯಿಂದ ಆಲಿಸ್ತಿರುವಾಗ ಅವರ ಜೀವಿತದಲ್ಲಿ ನಿನ್ನ ಬೆಳಕು ಪ್ರಜ್ವಲಿಸಲಿ ಬಿಡುಗಡೆಯನ್ನು ಕೊಟ್ಟು ರಕ್ಷಣೆಯ ಸಂತೋಷದಲ್ಲಿ ನಿನ್ನಲ್ಲಿ ಇದ್ದುಕೊಂಡು ಫಲಭರಿತವಾದ ಜೀವಿತವನ್ನು ಅವರು ಜೀವಿಸುವಂತೆ ಮಾಡು ಯೇಸ್ವಿ ನಾಮದಲ್ಲಿ ಬೇಡಿದ್ದೇವೆ ತಂದೆ ಆಮೇನ್ ಪ್ರಿಯರೇ ದೇವರ ವಾಕ್ಯದ ಮೂಲಕ ನಿಜವಾದ ಸ್ನೇಹಿತನನ್ನು ಕಂಡುಕೊಂಡಿರಲ್ಲವೇ ಆ ಸ್ನೇಹಿತನನ್ನು ಇತರರಿಗೆ ಪರಿಚಯಿಸಲು ನೀವು ಬಯಸುವಿರಾದರೆ ಹಿಂದೆ ನಮಗೆ ಕರೆ ಮಾಡಿರಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಂಧಿಸೋಣ ವಂದನೆಗಳು